ನಮಸ್ಕಾರ ಎಲ್ರಿಗೂ. ಸುಮಾರು 2.5 ವರ್ಷ 3 ವರ್ಷ ಆಯಿತು ನಮ್ಮ ಸಿನಿಮಾ ರಿಲೀಸ್ ಆಗಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರೆಡಿ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಒಳ್ಳೇದಾಗುತ್ತೆ ಅಂತ ಆ ಕಡೆಯಿಂದ ಗಂಟೆ ಮುಳುಗ್ತಾ ಇದೆ. ಓಕೆ, ಈ ಸಿನಿಮಾ ನಾವು ಒಪ್ಕೊಂಡಿದ್ದ ರೀತಿನೇ ಒಂಥರ ವಿಶೇಷ. ಆ್ಯಕ್ಚುಲಿ ಯಾವಾಗಲೂ ಡೈರೆಕ್ಟ್ರು ನಮಗೆ ಕತೆ ಹೇಳಕ್ಕೆ ಬರ್ತಾರೆ ಮನೆಗೆ. ಒಂದು ಕತೆಗಳು ತಗೊಂಡು ಈ ಥರ ಕತೆ ಇದೆ, ಸಿನಿಮಾ ಮಾಡೋಣ ಅಂತೆಲ್ಲ ಕತೆ ಹೇಳಕ್ಕೆ ಬರ್ತಾರೆ. ಬಟ್ ಈ ಕತೆ ನಾನೇ ಹುಡುಕಿದ್ದು, ನಾನೇ ಅವ್ರ ಹಿಂದೆ ಹೋಗಿದ್ದು, ನಾನೇ ಬೆನ್ನೆತ್ಕೊಂಡು ಹೋಗಿದ್ದು. ನಮ್ಮ ಫ್ರೆಂಡ್ ಒಬ್ಬರು ಒಂದು ದಿವಸ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಕತೆ ಇದೆ, ಅದನ್ನು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಟಿ ಕೆ ದಯಾನಂದ್ ಅವ್ರು ಬಂದು ಹೋಗಿದ್ರು. ಆ ಹೇಳಬೇಕಾದ್ರೆ ಸರಿ ಯಾವ ಕತೆ ಅದು ಒಂದ್ಸಲ ಕೇಳೋಣ ಅಂತ ನಾನು ತರಿಸ್ಕೊಂಡು ಆ ಕಥೆನ ಓದ್ದೆ. ಒಂದ್ಸಲ ಪೂರ್ತಿಯಾಗಿ ಒಂದು 3 ದಿವಸ ಟೈಮ್ ತಗೊಂಡು ಅದನ್ನು ಓದ್ದೆ. ಸುಮಾರು ಒಂದು 100-120 ಪುಟ ಕತೆ ಅದು. ಓದ್ದಾಗ ಈ ಸಿನಿಮಾ ನಾನು ಮಾಡಬೇಕು ಅಂತಂದೆ. ಆ್ಯಕ್ಚುಲಿ ಡೈರೆಕ್ಟರ್ ಅಪ್ರೋಚ್ ಮಾಡಿರಲಿಲ್ಲ, ನನಗೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿರಲಿಲ್ಲ, ಯಾರು ಅಪ್ರೋಚ್ ಮಾಡಿರಲಿಲ್ಲ. ಸರಿ, ಕಡೆಗೆ ನಾನು ಈ ಸಿನಿಮಾ ನಾನು ಮಾಡಬೇಕು, ಈ ಕತೆ ನನಗೆ ಸಿಗುತ್ತಾ ಅಂತ ನಾನು ಕೇಳಿದೆ. ದಯಾನಂದ್ ಅವ್ರ ಹತ್ರ ನಾನು ಮಾತಾಡಿದಾಗ ಅವ್ರು ಇನ್ನೊಂದು ಕತೆ ಹೇಳಕ್ಕೆ ನನಗೆ ಬಂದಿದ್ರು, ಇನ್ನೊಂದು ಸಿನಿಮಾ ಮಾಡಬೇಕು ಅಂತ. ನಾನು ಈ ಕತೆ ಬೇಡ, ಬೇರೆ ಅಂದ್ರೆ ಕತೆ ಇದೆಯಾ ನಿಮ್ಮ ಹತ್ರ ಅಂತಂದೆ. ನನ್ನ ಹತ್ರ ಇನ್ನೊಂದು ಸರಿಯಾದ ಕತೆ ಇದೆ ಸರ್ ಅಂತಂದ್ರು. ಬಟ್ ಸಿಕ್ಕಾಬಟ್ಟೆ ಬಜೆಟ್ ಕೇಳುತ್ತೆ ಅಂತಂದ್ರು. ಇಲ್ಲ, ನಾನು ಆಲ್ರೆಡಿ ಆ ಕತೆ ಓದಿದ್ದೀನಿ, ಈ ಸಿನಿಮಾನ ಮಾಡೋಣ ನಾವು ಅಂತ ಫಸ್ಟ್ ಆಮೇಲೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ನ ಕರೆದ್ವಿ. ಯಾವ ಥರ ಮಾಡೋಣ, ಏನು ಪ್ಲ್ಯಾನ್ ಮಾಡೋಣ, ಈ ಸಿನಿಮಾ ಮಾಡಬೇಕು ನಾನು, ಈ ಕತೆ ಮಾಡಬೇಕು, ಇದಕ್ಕೊಂದು ಕಾಸ್ ಇದೆ. ಬಿಕಾಸ್ ಲೇಬರ್ಸ್ ಮತ್ತು ಮರ್ಚೆಂಟ್ ಮಧ್ಯೆ ನಡೆಯುವಂಥ ಒಂದು ದೊಡ್ಡ ಫೈಟು, ಒಂದು ಮಹಾಯುದ್ಧನೇ ಕ್ರಿಯೇಟ್ ಆಗುತ್ತೆ. ಬಹುಶಃ ನೀವು ಲಾಸ್ಟ್ ನಾವು ಕಾನ್ಸೆಪ್ಟ್ ಪೋಸ್ಟ್ ಬಿಟ್ಟಿದ್ವಿ, ಒಂದು ಬ್ಲೇಡಿಂಗ್ ಬಂದಿರೋದು, ರಕ್ತ ಚಿಂತೆ ಇರೋದು, ಅದರಲ್ಲಿ ತುಂಬ ಅರ್ಥಗಳಿದೆ. ಹಳೆ ಬ್ಲೇಡು, ಹೊಸ ಕತೆ ಇದು. ಆ್ಯಂಡ್ ಇಷ್ಟು ದೊಡ್ಡ ಕ್ಯಾನ್ವಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಇದೊಂದು ಯುದ್ಧ ಬರುತ್ತೆ ಹಿಸ್ಟಾರಿಕಲ್, ಒಂದು 10 ಮಿನಿಟ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಪೋಷನ್ ಅದು 1000 ಜನ ಸೈನಿಕರು, 100 ಕುದುರೆಗಳು, ಇದನ್ನೆಲ್ಲ ಹೆಂಗೆ ಸಾಧ್ಯ ಆಗುತ್ತೆ ನಮ್ಮ ಕೈಲಿ ಅಚೀವ್ ಮಾಡೋಕ್ಕೆ ಅಂತ. ಅದಕ್ಕೆ ಖಂಡಿತವಾಗಲೂ ಆಗುತ್ತೆ ಅಂತ ನಮ್ಮ ಜೊತೆ ನಿಂತ್ಕೊಂಡಿದ್ದು. ಯಾಕೆಂದ್ರೆ ನಾವು ಹೇಳ್ಬೋದು, ದುಡ್ಡು ಹಾಕೋರು ಓಕೆ, ದುಡ್ಡು ಕೊಡ್ಬೋದು, ಎಲ್ಲ ಮಾಡ್ಬೋದು, ಬಟ್ ಅದನ್ನ ತೆಗಿಯೋರು ಬೇಕು ಆ ಕರೆಕ್ಟಾಗಿ. ನಮ್ಮ ಡೈರೆಕ್ಟ್ರು ವಿನೋದ್ ಅವರು, ಇಲ್ಲ ನಾನು ಮಾಡ್ತೀನಿ ಸರ್ ಇದನ್ನು, ಮಾಡೋಣ ಇದನ್ನು ಅಂತನೋ ಒಂದು ಭರವಸೆ, ಮತ್ತು ಅವರ ಎಕ್ಸ್ಪೀರಿಯನ್ಸು, ಅವ್ರಿಗಿರೋ ಸೆನ್ಸಿಬಿಲಿಟಿ. ಸುಮಾರು ದಿವಸ ನಾವೆಲ್ಲರೂ ಕೂತ್ಕೊಂಡು ಕತೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಕೂತಿದ್ದೀವಿ. ಎಲ್ಲರದ್ದು ಒಂದೇ ಮನಸ್ಥಿತಿ, ಎಲ್ಲರೂ ಒಂದೇ ದಾರಿನಲ್ಲಿ ಹೋಗ್ತಾ ಇದ್ವಿ. ಓ, ಈ ಕತೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗಾದ್ರೆ ಚೆನ್ನಾಗಿರುತ್ತೆ, ಹಿಂಗಾದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಪೂರ್ಣ ಸೇರಿಕೊಂಡ್ರು. ಮುಖ್ಯವಾಗಿ ದೊಡ್ಡ ಹೀರೋ ಯಾರು ಅಂದ್ರೆ ಈ ಸಿನಿಮಾಗೆ ಇಬ್ಬರು, ಒಂದು ಟಿ ಕೆ ದಯಾನಂದ್ ಅವರು, ಮತ್ತೊಂದು ವಿನೋದ್ ಅವರು. ಯಾಕಂದ್ರೆ ಟಿ ಕೆ ದಯಾನಂದ್ ಅವರು ಇಷ್ಟು ಅದ್ಭುತವಾದ ಕತೆ ಮಾಡ್ತಾರೆ ಅಂತ, ಅಲ್ಲ ಇಷ್ಟು ಅದ್ಭುತವಾದ ಕತೆ ಮಾಡಿಬಿಟ್ಟಿದ್ರೆ ತೆಗೆಯದೇಗಪ್ಪ ಅಂತಾನೆ ಭಯ ಶುರುವಾಗಿತ್ತು ನಮಗೆ. ಹೆಂಗೆ ಹಿಡಿತಾರೆ ಅಂದರೆ, ಕನ್ನಡದಲ್ಲಿ ನನಗೆ ಪ್ರೌಡ್ ಫೀಲ್ ಆಗುವಂಥ ಕತೆಗಾರ ಅಂತಂದರೆ ಟಿ ಕೆ ದಯಾನಂದ್ ಅವರು. ಒಂದು ಕತೆ ಅಂತಂದರೆ ಸುಮ್ಮನೆ ಏನೋ ಬರ್ಕೊಂಬಂದು ಸರಿ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಹೇಳಿ ನಮಗೇನು ಕನ್ಫ್ಯೂಷನ್ ಮಾಡಿ, ಅದು ಕ್ಲಾರಿಟಿನೇ ಇರಲಿಲ್ಲ ಕತೆ ಮೇಲೆ, ಆ ಸ್ಕ್ರಿಪ್ಟ್ ಮೇಲೂ ಕ್ಲಾರಿಟಿ ಇರಲ್ಲ, ಆಗಲೇ ಶೂಟಿಂಗ್ ಮಾಡೋಣ ಲೆವೆಲ್ ರೆಡಿ ಇರ್ತಾರೆ. ಇವ್ರು ಯಾವ ಲೆವೆಲ್ ರೆಡಿ ಮಾಡ್ತಾರೆ ಅಂದರೆ, ಸುಮಾರು 2 ವರ್ಷದಿಂದ ತಯಾರಿ ಮಾಡಿದ್ದಾರೆ, ಸುಮಾರು 8-10 ವರ್ಷ ಮಾಡಿದ್ದಾರೆ. ಆ ಊರಿಗೆ ಹೋಗ್ತಾರೆ, ಅಲ್ಲೇ ಕೂತ್ಕೋತಾರೆ, ಒಂದು ಪ್ರಾಪ್ಸ್ ಹಿಡಿದು ಆ ಊರ ಹೆಸರುಗಳು, ಆ ಜನರ ಹೆಸರುಗಳು, ಆ ಕ್ಯಾರೆಕ್ಟರ್ ಹೆಸರುಗಳನ್ನ ಅಲ್ಲೇ ಹುಡುಕ್ತಾರೆ, ಅಲ್ಲೇ ತೆಗಿತಾರೆ, ರಿಸರ್ಚ್ ಮಾಡ್ತಾರೆ, ಒಂಥರ ಸೈಂಟಿಸ್ಟ್ಗಳ ಲ್ಯಾಬಲ್ ಮಾಡಿದಂಗೆ ರಿಸರ್ಚ್ ಮಾಡ್ತಾರೆ. ಇದು ಭಾಳ ಖುಷಿಯಾಗಿದ್ದು ಮತ್ತು ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೆ. ಆ್ಯಂಡ್ ನಾನು ಆಮೇಲೆ ಆ್ಯಕ್ಚುಲಿ ನಾನು ಮತ್ತು ಇನ್ನೊಬ್ಬರು ದೊಡ್ಡ ಡೈರೆಕ್ಟ್ರು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಇನ್ನೊಂದು ಕತೆಗೆ ಮಾತಾಡ್ತಾ ಇದ್ದೀವಿ. ಈಗ ಅವ್ರದ್ದು ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ಗೆ ಓಕೆ ಆಗಿದೆ, ನಮಗೆ ಪ್ರೌಡ್ ಫೀಲ್, ಒಂದು ಖುಷಿ ವಿಷಯ. ನಮ್ಮ ಕನ್ನಡದವ್ರದ್ದು ಒಂದು ಕತೆ ನೆಟ್ಫ್ಲಿಕ್ಸ್ಗೆ ಹೋಗ್ತಾ ಇದೆ, ಒಂದು ಸೀರೀಸ್ ಬರ್ತಾ ಇದೆ, ಅದೊಂದು ತುಂಬ ದೊಡ್ಡ ವಿಷಯ ಅದು ನಮಗೆ. ಆ್ಯಂಡ್ ಹೀಗೆ ರಿಸರ್ಚ್ ಮಾಡ್ತಾ ಬಂದಾಗ ಎರಡನೇದಾಗಿ ಹೀರೋ ನಮ್ಮ ವಿನೋದ್ ಅವರು, ತುಂಬ ಕ್ಲಾರಿಟಿ ಇರುವಂಥ, 20 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ದೊಡ್ಡ ಸಿನಿಮಾ ಹೊತ್ಕೊಂಡು ಬಂದಿದ್ದಾರೆ. ನರಹರಿ ಅವರು, ಏನಾದರೂ ಆಗಲಿ ಸರ್, ಎಷ್ಟಾದರೂ ಆಗಲಿ ಸರ್, ಬನ್ನಿ ಸರ್, ನಾವೆಲ್ಲ ಜೊತೆಗಿದ್ದೀವಿ. ಸಜ್ಜನ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಾವು 3 ಜನ ಕೈ ಹಾಕಿದ್ದೀವಿ ಈ ಸಿನಿಮಾಗೆ, ಆಡಿಯನ್ಸ್ನ ನಂಬಿ ಮತ್ತು ಕಥೆನ ನಂಬಿ, ಭಾಳ ದೊಡ್ಡ ಬಜೆಟು. ಮತ್ತೊಬ್ಬರು ಸೂಪರ್ ಸ್ಟಾರ್ ಈ ಸಿನಿಮಾಗೆ ಬರ್ತಾರೆ, ಆ ಮಹಾಯುದ್ಧದಲ್ಲಿ ಆ ಫೈಟಲ್ಲಿ ಕಾಣಿಸ್ಕೊಳಕ್ಕೆ ಒಬ್ಬರು ಸೂಪರ್ ಸ್ಟಾರ್ ಬರ್ತಾರೆ ಈ ಸಿನಿಮಾಗೆ. ಅದೊಂದಿದೆ. ಎಲ್ಲ ವಿಶೇಷತೆಗಳ ಜೊತೆಗೆ ಪೂರ್ಣ ಅವ್ರ ಜವಾಬ್ದಾರಿ ಸಿಕ್ಕಾಬಿಟ್ಟಿದೆ. ದೊಡ್ಡ ಮ್ಯೂಸಿಕ್ಕು, ದೊಡ್ಡ ಕೆಲಸ ಜಾಸ್ತಿ ಇದೆ ನಮಗಿಂತ. ನಮ್ದಾಯ್ತು, ಈಗ ನಾವು ಪಾತ್ರ ತಯಾರಿ ಮಾಡ್ಕೋಬೇಕು, ಯುದ್ಧ ಭೂಮಿಗೆ ಇಳಿಬೇಕಷ್ಟೇ. ಇನ್ನು ಇವ್ರದ್ದು ಯುದ್ಧ ಸ್ಟಾರ್ಟು, ಲಲಿತ್ ಅವರು ರಾಮರಾಮರೇ ಮಾಡಿದಂಥ ಸಿನಿಮಾಟೋಗ್ರಫರು, ಇವ್ರದೆಲ್ಲ ಯುದ್ಧ ಈಗ ಪ್ರಾರಂಭ ಆಗುತ್ತೆ ನಾಳೆಯಿಂದ. ನಾನು ಜುಲೈಯಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಕಾವ್ಯ ಅವರು ತುಂಬ ಸ್ಪೆಷಲ್ ರೋಲ್ ಕಾಣಿಸ್ಕೋತಾ ಇದ್ದಾರೆ, ಪೊಲೀಸ್ ಕ್ಯಾರೆಕ್ಟರಲ್ಲಿ ಇನ್ಸ್ಪೆಕ್ಟರ್ ಕಾಣಿಸ್ಕೋತಾ ಇದ್ದಾರೆ. ಭಾಳ ದೊಡ್ಡ ಪಾತ್ರ ಅವ್ರದ್ದು ಕೂಡ.
ಇಲ್ಲಿಂದ ಉತ್ತರಾಖಂಡ್ವರೆಗೂ ಚಲನೆ ಮಾಡುವಂತ ಪಾತ್ರ, ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಶೂಟಿಂಗ್ ನಡೀತಾ ಇದೆ. ಮುಂಬೈಯಲ್ಲಿ ಮಾಡ್ತಾ ಇದ್ದಾರೆ, ಉತ್ತರಾಖಂಡಲ್ಲಿ ಮಾಡ್ತಾ ಇದ್ದಾರೆ, ಬಹಳ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ, ನನಗೆ ಪ್ರೌಡ್ ಫೀಲ್ ಇದೆ ಈ ತಂಡದ ಬಗ್ಗೆ. ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ, ಒಂದು ಮಾತು ಕೂಡ ನಾನು ಕೇಳಬೇಕಾಗಿಲ್ಲ, ಎಲ್ಲ ಕೆಲಸನ ಅವ್ರು ಮಾಡಿ ರೆಡಿ ಮಾಡಿಟ್ಟಿರ್ತಾರೆ. ಅಷ್ಟು ಪ್ರೊಫೆಷನಲ್ ಆಗಿದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬಾ ಕಾತರದಿಂದ, ಒಂಥರ ಯಾವಾಗ ಶೂಟಿಂಗ್ ಹೋಗ್ತೀನಪ್ಪ ನಾನು, ಯಾವಾಗ ಆ ಪಾತ್ರದಲ್ಲ ಕಾಣಿಸ್ತೀನಿ, ಯಾವಾಗ ಆ ಯುದ್ಧ ಭೂಮಿ ಕ್ರಿಯೇಟ್ ಆಗುತ್ತೆ. ನಾವೆಲ್ಲ ಅಣ್ಣವ್ರ ಕಾಲದಲ್ಲಿ ನೋಡ್ತಾ ಇದ್ವಿ, ಅಥವಾ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ನಮ್ದೊಂದು ಸಿನಿಮಾ ಯಾವಾಗ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಅದು ಈಗ ಟೈಮ್ ಹತ್ರ ಬಂದಿದೆ, ನಾನು ಕೂಡ ಕಾಯ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಅಂಡ್ ನಮ್ಮ ಟೀಮ್ ಮೇಲೆ ನೀವೆಲ್ಲ ನಂಬಿಕೆ ಇಡಿ, ಅಂಡ್ ನಿಮ್ಮೆಲ್ಲರ ಪ್ರೀತಿ ಇರಲಿ ನಮ್ಮ ತಂಡದ ಮೇಲೆ. ನಾವೆಲ್ಲರೂ ಖಂಡಿತವಾಗ್ಲೂ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಒಂದು 70s ಅಲ್ಲಿ 80s ಅಲ್ಲಿ ನಡೆದಂತ ಒಂದು ರಕ್ತಪಾತ ಏನಿತ್ತೋ ಅದನ್ನ ತೆರೆ ಮೇಲೆ ತರ್ತಾರೆ. ಎಲ್ಲರೂ ಇದ್ದಾರೆ, ನನಗಿಂತ ಹೆಚ್ಚಾಗಿ ಇವರೆಲ್ಲರೂ ಸೇರ್ಕೊಂಡು ಈ ಸಿನಿಮಾ ಮಾಡ್ತಿದ್ದಾರೆ, ಅದರಲ್ಲಿ ನಾನು ಪಾತ್ರದಾರ ಆಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.